ಇನ್ನು ಪ್ರಜ್ವಲ್ ರೇವಣ್ಣ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಅರೆಸ್ಟ್ ಮಾಡಲಾಗುತ್ತೆ. ಪ್ರಜ್ವಲ್ರನ್ನ ಬಂಧಿಸುವುದಕ್ಕೆ ನಡೆಯುತ್ತೆ ಬಹಳ ದೊಡ್ಡ ಪ್ರಕ್ರಿಯೆ. ಮಧ್ಯರಾತ್ರಿ ಏರ್ಪೋರ್ಟ್ನಲ್ಲಿ ಒಂದು ಸುದೀರ್ಘ ಪ್ರಕ್ರಿಯೆ ನಡೆಯಲಿದೆ. ಸುಮಾರು 1 ರಿಂದ 1.5 ಗಂಟೆ ಕಾಲ ಈ ಪ್ರೊಸೆಸ್ ನಡೆಯುತ್ತೆ. ಅರೆಸ್ಟ್ ಪ್ರೊಸೆಸ್ ಮಧ್ಯರಾತ್ರಿ 1 ಗಂಟೆಗೆ ಪ್ರಜ್ವಲ್ ರೇವಣ್ಣ ಅವರು ಹೊರಟಿರುವಂತಹ ಲುಫ್ತಾನ್ಸಾ ಏರ್ಲೈನ್ಸ್ನ ಫ್ಲೈಟ್ ಬಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗುತ್ತೆ. ಅದಾದ ಬಳಿಕ ಆರೋಪಿಯ ಇಮಿಗ್ರೇಷನ್ ಪ್ರೊಸೆಸ್ ಆರಂಭ ಆಗುತ್ತೆ. ಸುಮಾರು 1-1.5 ಗಂಟೆ ತಾಗಬಹುದು. ಎಸ್ಐಟಿ ಅಧಿಕಾರಿಗಳಿಗೆ ಈ ಪ್ರೊಸೆಸ್ ಅನ್ನೆಲ್ಲ ಕಂಪ್ಲೀಟ್ ಮಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ಅವರ ಅರೆಸ್ಟ್ ಪ್ರಕ್ರಿಯೆ ಯಾವ ರೀತಿ ಆಗಿರುತ್ತೆ, ಒಂದೊಂದೇ ಹಂತ ಯಾವ ರೀತಿ ಆಗಿರುತ್ತೆ ನೋಡ್ತಾ ಹೋಗೋಣ. ಮೊದಲ ಹಂತ, ಫ್ಲೈಟ್ ಹತ್ತಿದಂತಹ ತಕ್ಷಣ ಆರೋಪಿ LOC ಇರುವಂತಹ ಇಂಟಿಮೇಷನ್ ಬಂದ್ಬಿಡುತ್ತೆ ಇಮಿಗ್ರೇಷನ್ ಆಫೀಸ್ಗೆ. ಬ್ಯೂರೋ ಆಫ್ ಇಮಿಗ್ರೇಷನ್ ಮೂಲಕ ಇಂಟಿಮೇಷನ್ ಲಭ್ಯ ಆಗುತ್ತೆ ಡೈರೆಕ್ಟ್ ಆಗಿ. ಆಗ ಸೆಕ್ಯೂರಿಟಿ ಟೀಮ್ಗೆ ಇಮಿಗ್ರೇಷನ್ ಮಾಹಿತಿಯನ್ನ ರವಾನೆ ಮಾಡುವಂತಹ ಕೆಲಸ ಆಗುತ್ತೆ. ಇನ್ನು ಎರಡನೇ ಹಂತದಲ್ಲಿ ಏನಾಗುತ್ತೆ, ಪ್ರಜ್ವಲ್ ಬೆಂಗಳೂರಿಗೆ ಬಂದಂತಹ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ, ಅವರಿಗೆ ಇಂಟಿಮೇಷನ್ ಬಂದ್ಬಿಡುತ್ತೆ, ಪ್ರಯಾಣಿಕನ ಮೇಲೆ ಲುಕೌಟ್ ನೋಟಿಸ್ ಇದೆ ಅಂತ ಹೇಳಿ ಅಲರ್ಟ್ ಪಾಸ್ ಆಗುತ್ತೆ. ಫುಲ್ ಅಲರ್ಟ್ ಆಗ್ತಾರೆ, ಏರ್ಪೋರ್ಟ್ನ ಇನ್ಸೈಡ್ ಸೆಕ್ಯೂರಿಟಿ ಟೀಮ್ ಕಂಪ್ಲೀಟ್ ಆಗಿ ಅಲರ್ಟ್ ಆಗುತ್ತೆ. ವಿದೇಶದಿಂದ ಬಂದಂತಹ ಪ್ರಯಾಣಿಕ ಈ ರೀತಿಯಾಗಿ ಆತನ ಮೇಲೆ ಲುಕೌಟ್ ನೋಟಿಸ್ ಇದೆ ಎನ್ನುವಂತಹ ಮಾಹಿತಿ ಇಮಿಗ್ರೇಷನ್ ಕೌಂಟರ್ಗೆ ರವಾನೆಯಾಗುತ್ತೆ. ಈ ಕಂಪ್ಲೀಟ್ ಪ್ರೋಸೆಸ್ನ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ವಿವರಿಸ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಒಂದು ಸಲ ಬಂದ್ ಇಳಿತಾ ಇದ್ದ ಹಾಗೆ ನೇರವಾಗಿ ಒಳಗಡೆ ಹೋಗಿ ಅವರನ್ನ ಎಳ್ಕೊಂಡು ಬರೋದಕ್ಕಾಗೋದಿಲ್ಲ SIT ಅಧಿಕಾರಿಗಳು, ಅದಕ್ಕೆ ಅಂತಾನೆ ಒಂದು ಕಂಪ್ಲೀಟ್ ಆದಂತಹ ಸುದೀರ್ಘವಾದಂತಹ ಪ್ರೋಸೆಸ್ ಇರೋದು, ಅದನ್ನ ವಿವರಿಸ್ತಾ ಹೋಗ್ಬೋದಾ ವಿಷ್ಣು ಪ್ರಸಾದ್? ಖಂಡಿತ ವಿದ್ಯಶ್ರೀ, ಇದರಲ್ಲಿ ಈಗ ನೀವು ಹೇಳಿದಂತೆ ಮೊದಲನೇದಾಗಿ ಬಂದ ತಕ್ಷಣ ಅಂತಂದರೆ ಈಗ ಇರುವಂತಹ ಮಾಹಿತಿ ಪ್ರಕಾರ 1 ಗಂಟೆ 1 ನಿಮಿಷಕ್ಕೆ ಇಲ್ಲ ಅಂತಂದರೆ 12 ಗಂಟೆ 59 ನಿಮಿಷಕ್ಕೆ ಅವ್ರು ಬರ್ಬೋದು. ಬಂದಂಥ ತಕ್ಷಣ ನೇರವಾಗಿ ಹೋಗಿ SIT ಅಧಿಕಾರಿಗಳು ಅವ್ರನ್ನ ಬಂಧಿಸೋದಕ್ಕೆ ಅವಕಾಶ ಇಲ್ಲ, ಯಾಕಂತಂದರೆ ಏರ್ಪೋರ್ಟ್ ಒಳಗಡೆ ಹೋಗಬೇಕು ಅಂದರೂ ಕೂಡ ಇಲ್ಲಿ SIT ಅಧಿಕಾರಿಗಳು ಕೂಡ ಕೆಲವೊಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ SIT ಅಧಿಕಾರಿಗಳು ಬಂದು ಇಂಟಿಮೇಷನ್ ಕೊಡಬೇಕು, ಜೊತೆಗೆ ಅವರು ಕೂಡ ಪ್ರತ್ಯೇಕವಾಗಿ ಪಾಸನ್ನು ಪಡೆದುಕೊಳ್ಬೇಕಾಗುತ್ತೆ. ಯಾಕಂತಂದರೆ ಇಮಿಗ್ರೇಷನ್ ಸೆಂಟರ್ ಏನಿದೆ ಅಂದರೆ ವಿದೇಶದಿಂದ ಬಂದಿರುವಂತಹ ಯಾವುದೇ ಪ್ರಯಾಣಿಕರಾದರೂ ಕೂಡ ಅಲ್ಲಿ ಚೆಕ್ಕಿಂಗ್ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ, ಅವರ ಬ್ಯಾಗಿಂದ ಹಿಡಿದು ಅವರ ಸಂಪೂರ್ಣ ವಿವರವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಅಲ್ಲಿಗೆ ಎಂಟ್ರಿ ಆಗಬೇಕು ಅಂತಂದರೆ ಸ್ವತಃ SIT ಅಧಿಕಾರಿಗಳು ಕೂಡ ಇವರಿಂದ ಒಂದಷ್ಟು ಪಾಸನ್ನು ಪಡೆದುಕೊಂಡು ಒಳಗಡೆ ಹೋಗುವಂತಹ ಕೆಲಸ ಆಗಬೇಕು. ಇನ್ನು ಈಗಿರುವಂತಹ ಮಾಹಿತಿ ಪ್ರಕಾರ ಸುಮಾರು ಇಂದು ಈ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗೋದಕ್ಕೆ 1 ರಿಂದ 1.5 ಗಂಟೆಗಳ ಕಾಲ ಟೈಮ್ ತಗೊಳುತ್ತೆ. ಯಾಕಂತಂದರೆ ನಾವು ನಾರ್ಮಲಾಗಿ ಅಲ್ಲಿ ಹೋದ ತಕ್ಷಣ ಈಗಾಗಲೇ ಪ್ರಜ್ವಲ್ ರೇವಣ್ಣ ಹೊರಟಿರುವಂತಹ ಸಂಬಂಧಪಟ್ಟಂತೆ ಈಗಾಗಲೇ ಇಮಿಗ್ರೇಷನ್ ಬ್ಯೂರೋ ಮೂಲಕ ಈಗ ಒಂದಷ್ಟು ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು, ಅಂದರೆ ಪ್ರಜ್ವಲ್ ರೇವಣ್ಣ ಇದೇ ಫ್ಲೈಟಲ್ಲಿ ಬರ್ತಿದ್ದಾರೆ, ಅದರ ಪ್ರಮುಖವಾಗಿ ಸೀಟ್ ನಂಬರ್ 8G ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಇಮಿಗ್ರೇಷನ್ಗೆ ಬಂದಿರುವಂಥದ್ದು. ಇದಾದ ನಂತರ ಅವರು ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಅನ್ನೋ ಮಾಹಿತಿ ಬರುವಂಥದ್ದು, ಮತ್ತು ಅವ್ರು ಬಂದಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ ಲುಕೌಟ್ ನೋಟಿಸ್ ಇರುವಂಥ ಹಿನ್ನೆಲೆಯಲ್ಲಿ ಅವರು ಫ್ಲೈಟ್ನಲ್ಲಿ ಬೋರ್ಡಿಂಗ್ ಮಾಡಿದ ತಕ್ಷಣ ಈಗಾಗಲೇ ಇಮಿಗ್ರೇಷನ್ ಅವರಿಗೆ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಈತ ಬರುತ್ತಿರುವಂತಹ ಒಬ್ಬ ಪ್ರಯಾಣಿಕ ಆರೋಪಿಯಾಗಿದ್ದಾನೆ, ಈತನನ್ನ ವಿರುದ್ಧ ಲುಕೌಟ್ ನೋಟಿಸ್ ಇದೆ, ಈತನನ್ನ ವಶಕ್ಕೆ ಪಡಿಬೇಕು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗುತ್ತೆ. ಈ ರೀತಿ ಮಾಹಿತಿ ಆಧಾರದ ಮೇಲೆ ನೋಡಿದಂಥ ಸಂದರ್ಭದಲ್ಲಿ ಒಳಗೆ ಇರುವಂತಹ ಇಂಟರ್ನಲ್ ಸೆಕ್ಯೂರಿಟಿ ಅವರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಇಂಟರ್ನಲ್ ಸೆಕ್ಯೂರಿಟಿ ಅವರು ಫ್ಲೈಟ್ ಇಳಿದಿದ್ದಾಗಿಂದ ಇಮಿಗ್ರೇಷನ್ ಬರೋವರೆಗೂ ಅವರು ನೋಡ್ಕೊಳ್ಳುವಂಥ ಕೆಲಸ ಆಗುತ್ತೆ. ಅದಾದ ನಂತರ ಒಳಗಡೆ ಬಂದಂತಹ ಸಂದರ್ಭದಲ್ಲಿ ಇಮಿಗ್ರೇಷನ್ ಅಧಿಕಾರಿಗಳು ಇವರ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ವೀಸಾ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ಬೋರ್ಡಿಂಗ್ ಪಾಸ್ ಇರ್ಬೋದು, ಅದನ್ನೆಲ್ಲ ವಶಕ್ಕೆ ಪಡೆದು ಅದನ್ನು ಪರಿಶೀಲಿಸಿ ಇವರ ವಿರುದ್ಧವೇ ಅಂತ ಕನ್ಫರ್ಮ್ ಆದಂತಹ ಬಳಿಕ ಏರ್ಪೋರ್ಟ್ ಪೊಲೀಸರ ವಶಕ್ಕೆ ಕೊಡ್ತಾರೆ. ಏರ್ಪೋರ್ಟ್ ಪೊಲೀಸರ ವಶದಿಂದ ವರ್ಗಾವಣೆ ಪ್ರೋಸೆಸ್ ಆಧಾರದ ಮೇರೆಗೆ SIT ವಶಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನು ಕೊಡಲಾಗುತ್ತೆ. ಹೀಗಾಗಿ ಇಷ್ಟು ಪ್ರೋಸೆಸ್ ನೋಡೋದಕ್ಕೆ ಸುಮಾರು 1-1.5 ಗಂಟೆ ಕಾಲ ಟೈಮ್ ತೆಗೆದುಕೊಳ್ಳುತ್ತೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು SIT ಮಾಡುತ್ತೆ. ವಿದ್ಯಶ್ರೀ, ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.